ಮೇಷರಾಶಿ. ಈ ರಾಶಿಯವರಿಗೆ ಗುರು 12ರಿಂದ 1ಕ್ಕೆ ಬರುತ್ತಾರೆ. ಹಾಗೆಯೇ ಶನಿ ಈ ರಾಶಿಯವರಿಗೆ 10ರಿಂದ 11ಕ್ಕೆ ಬರುತ್ತಾನೆ. ರಾಹು 1ರಿಂದ 12ಕ್ಕೆ, ಕೇತು 7ರಿಂದ 6ಕ್ಕೆ. ಈ ರಾಶಿಯವರಿಗೆ ಗುರುವು ಜನ್ಮಕ್ಕೆ ಬರುತ್ತಾ ಇದ್ದಾನೆ ಈ ವರ್ಷ. ಈ ವರ್ಷ ಪೂರ್ತಿ ಹೇಗಿದೆ ಎಂದು ನೋಡುವುದಾದರೆ, ಮೇಷರಾಶಿಯವರಿಗೆ 2023ರಲ್ಲಿ ಸಂಪತ್ತು ಚೆನ್ನಾಗಿ ಬರುತ್ತದೆ, ಹಣ ಹೂಡಿಕೆ ಯೋಗ ಬರುತ್ತದೆ, ವ್ಯಾಪಾರ ವೃದ್ಧಿಯಾಗುತ್ತದೆ, ಖರ್ಚುಗಳು ಕಡಿಮೆಯಾಗುತ್ತೆ, ಭೂಮಿ ಖರೀದಿ ಯೋಗ ಕೂಡ ಈ ವರ್ಷದಲ್ಲಿ ಬರುವ ಸಾಧ್ಯತೆ ಇದೆ, ಹೊಸ ವಾಹನ ಕೊಂಡುಕೊಳ್ಳುವ ಅವಕಾಶವಿದೆ, ಹಾಗೆಯೇ ವೃತ್ತಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಯಾಗುವಂತಹ ಯೋಗವಿದೆ. ವಿವಾಹ ಯೋಗ, ಉದ್ಯೋಗ ಯೋಗ, ಸಾರ್ವಜನಿಕ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗುತ್ತದೆ. ರಾಜಕಾರಣಿಗಳಿಗೆ ಬಹಳಷ್ಟು ಶುಭವಾಗಲಿದೆ. ಆರೋಗ್ಯದಲ್ಲಿ ಸುಧಾರಣೆಯಾಗುವ ಯೋಗ, ವಿದ್ಯಾರ್ಥಿಗಳು ಪ್ರಯತ್ನ ಪಟ್ಟಿದ್ದೆ ಆದರೆ ಬಹಳಷ್ಟು ಶುಭ ಯೋಗ, ಎಲ್ಲರ ಜೊತೆ ನೇರ ಮಾತುಗಾರಿಕೆ ಇರುತ್ತದೆ. ಪೋಷಕರ ಆರೋಗ್ಯದಲ್ಲಿ ಸುಧಾರಣೆಯಾಗುವ ಸಾಧ್ಯತೆ ಈ ರಾಶಿಯವರಿಗೆ ಇದೆ. ಆದರೆ ಕೋಪತಾಪಗಳು ಈ ರಾಶಿಯವರಿಗೆ ಜಾಸ್ತಿ ಇರುತ್ತದೆ. ಮೇಷರಾಶಿ ಭವಿಷ್ಯ 2023 ಜ್ಯೋತಿಷ್ಯ ಪರಿಹಾರಗಳು. ಮಂಗಳವಾರ ನೀವು ಹನುಮಾನ್ ಚಾಲೀಸಾದೊಂದಿಗೆ ಬಜರಂಗ್ ಬಾನನ್ನ ಪಠಿಸಬೇಕು. ನೀವು ಬುಧವಾರ ಸಂಜೆ ಧಾರ್ಮಿಕ ಸ್ಥಳದಲ್ಲಿ ಕಪ್ಪು ಎಳ್ಳನ್ನ ದಾನ ಮಾಡಬೇಕು. ಮನೆಯಲ್ಲಿ ಮಹಾಮೃತ್ಯುಂಜಯ ಯಂತ್ರವನ್ನು ಸ್ಥಾಪಿಸಿ ಮತ್ತು ಅದನ್ನ ಪ್ರತಿದಿನ ಪೂಜಿಸಿ. ಹಳದಿ ಅಕ್ಕಿಯನ್ನ ಬೇಯಿಸಿ ಮತ್ತು ಗುರು ಮತ್ತು ಸರಸ್ವತಿ ದೇವಿಯನ್ನ ಪೂಜಿಸಿ. ಸಾಧ್ಯವಾದರೆ ಗುರುವಾರದಂದು ಉಪವಾಸ ಆಚರಿಸಿ ಮತ್ತು ಸ್ನಾನದ ನಂತರ ನಿಮ್ಮ ಹಣೆಯ ಮೇಲೆ ಪ್ರತಿದಿನ ಅರಿಶಿನ ಮತ್ತು ಕೇಸರವನ್ನ ಹಚ್ಚಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.